ಸೆಷನ್ 45 ಬಿಹೇವಿಯರ್ಸ್ ಆಫ್ ವೇರಿಯಸ್ ಕಾಸ್ಟ್ ಕರು. ನನ್ನ ಹೆಸರು ಪ್ರಭಾಕರ್ ಆಯಸ್, ಶ್ರೀಮತಿ ಯಶೋಧರಮ್ಮ ಬೋರಪ್ಪ, ಫಸ್ಟ್ ಗ್ರೇಡ್ ಉಮೆನ್ಸ್ ಕಾಲೇಜು ಚಿತ್ರದುರ್ಗ. ದಾವಣಗೆರೆ ವಿಶ್ವವಿದ್ಯಾಲಯದ BA ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಪಠ್ಯಕ್ರಮದಲ್ಲಿ ಉತ್ಪಾದನಾ ವೆಚ್ಚ ವಿಶ್ಲೇಷಣೆ ಎಂಬ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತಹ ವಿಷಯ ಇದೆ. ಇಲ್ಲಿ ಉತ್ಪಾದನಾ ವೆಚ್ಚ ಎಂದರೆ ವಸ್ತುಗಳನ್ನು ಉತ್ಪಾದಿಸಿ ಮಾರಾಟದ ಹಂತಕ್ಕೆ ತರುವವರೆಗೆ ತಗಲುವ ಎಲ್ಲ ರೀತಿಯ ವೆಚ್ಚಗಳನ್ನು ಉತ್ಪಾದನಾ ವೆಚ್ಚ ಎಂದು ಕರೆಯಲಾಗುತ್ತದೆ. ಈ ಸೆಷನ್ನಲ್ಲಿ ವೆಚ್ಚದ ರೇಖೆಗಳನ್ನು ಕುರಿತು ಚರ್ಚಿಸೋಣ. ಈ ವಿಶ್ಲೇಷಣೆಯಲ್ಲಿ ಮುಖ್ಯವಾಗಿ 4 ವೆಚ್ಚದ ರೇಖೆಗಳ ಬಗ್ಗೆ ತಿಳಿದುಕೊಳ್ಳೋಣ. 1 ಅಲ್ಪಾವಧಿಯಲ್ಲಿ ಉತ್ಪಾದನಾ ವೆಚ್ಚದ ರೇಖೆಗಳು, 2 ಸರಾಸರಿ ಮತ್ತು ಸೀಮಾಂತ ವೆಚ್ಚದ ರೇಖೆಗಳು, ದೀರ್ಘಾವಧಿಯಲ್ಲಿ ಉತ್ಪಾದನಾ ವೆಚ್ಚದ ರೇಖೆಗಳು, 4 ದೀರ್ಘಾವಧಿಯಲ್ಲಿ ಸೀಮಾಂತ ವೆಚ್ಚದ ರೇಖೆಗಳು. ಈ ತರಗತಿಯಲ್ಲಿ ಈ 4 ರೇಖೆಗಳ ಬಗ್ಗೆ ಚರ್ಚಿಸೋಣ. ಮೊದಲಿಗೆ ಅಲ್ಪಾವಧಿಯಲ್ಲಿ ಉತ್ಪಾದನಾ ವೆಚ್ಚದ ರೇಖೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಪಾವಧಿಯಲ್ಲಿ ಉದ್ಯಮ ಸ್ಥಾವರ ಸಲಕರಣೆ ಮತ್ತು ಉತ್ಪಾದನೆಯ ಪ್ರಮಾಣವನ್ನು ಬದಲಿಸಲು ಸಾಧ್ಯವಿಲ್ಲ. ಅಂದರೆ ಅಲ್ಪಾವಧಿಯಲ್ಲಿ ಉದ್ಯಮಗಳ ಗಾತ್ರ, ಉತ್ಪಾದನಾ ಸಾಮರ್ಥ್ಯ ಮೊದಲಾದವು ಸ್ಥಿರವಾಗಿರುತ್ತವೆ. ಈ ಅವಧಿಯಲ್ಲಿ ಬೇಡಿಕೆಗೆ ತಕ್ಕಂತೆ ಪೂರೈಕೆಯನ್ನು ಹೆಚ್ಚಿಸಲು ಪೂರ್ಣ ಅವಕಾಶಗಳಿರುವುದಿಲ್ಲ. ಆದುದರಿಂದ 1 ಮಿತಿಯವರೆಗೆ ಪೂರೈಕೆಯನ್ನು ಬದಲಾಗುವ ಉತ್ಪಾದನಾಂಗಗಳ ಪ್ರಮಾಣವನ್ನು ಹೆಚ್ಚಿಸಿ ಬದಲಿಸಬಹುದಾಗಿದೆ. ಅಂದರೆ ಕಚ್ಚಾ ಮಾಲುಗಳು ಬಳಕೆ ಮತ್ತು ಶ್ರಮದ ಬಳಕೆ ಪ್ರಮಾಣವನ್ನು ಹೆಚ್ಚಿಸುವುದರ ಮೂಲಕ ಮಾತ್ರ ಉತ್ಪಾದನೆಯನ್ನು ಹೆಚ್ಚಿಸಲು ಸಾಧ್ಯವಿರುತ್ತದೆ. ಅಲ್ಪಾವಧಿಯಲ್ಲಿ ಸ್ಥಿರ ಉತ್ಪಾದನಾಂಗಗಳಾದ ಬಂಡವಾಳ, ಸಲಕರಣೆ, ಸ್ಥಾವರ, ಮೇಲ್ಮಟ್ಟದ ಅಧಿಕಾರ ವರ್ಗ ಮುಂತಾದವುಗಳು ಸ್ಥಿರವಾಗಿರುತ್ತದೆ. ಕೇವಲ ಬದಲಾಗುವ ಉತ್ಪಾದನಾಂಗಗಳನ್ನು ಮಾತ್ರ ಬದಲಿಸಲು ಸಾಧ್ಯವಿರುತ್ತದೆ. ಉತ್ಪಾದನಾ ಪ್ರಮಾಣ ಎಷ್ಟೇ ಇರಲಿ, ಸ್ಥಿರ ವೆಚ್ಚಗಳು ಮಾತ್ರ ಅಷ್ಟೇ ಇರುತ್ತವೆ. ಈ ಒಂದು ಅಲ್ಪಾವಧಿಯಲ್ಲಿ ಉತ್ಪಾದನಾ ವೆಚ್ಚವನ್ನು ಒಂದು ರೇಖಾಚಿತ್ರದ ಮೂಲಕ ನಾವು ತಿಳಿದುಕೊಳ್ಳಬಹುದಾಗಿದೆ. ಈ ಒಂದು PDF ನೋಟ್ಸಲ್ಲಿ ಈ ರೇಖಾಚಿತ್ರವನ್ನು ನಾವು ತಿಳಿಸಿದ್ದೇವೆ. ಆ ರೇಖಾಚಿತ್ರದ ಪ್ರಕಾರ OS ಅಕ್ಷೆಯಲ್ಲಿ ಉತ್ಪನ್ನವನ್ನು, OY ಒಂದು ಅಕ್ಷೆಯಲ್ಲಿ ನಾವು ವೆಚ್ಚವನ್ನು ತೋರಿಸಿದ್ದೇವೆ. ಈ ಚಿತ್ರದಲ್ಲಿ ನಮಗೆ ST ಸ್ಥಿರ ವೆಚ್ಚ ಮತ್ತು SC ಒಟ್ಟು ವೆಚ್ಚ ರೇಖೆಗಳಾಗಿವೆ. Q1 ನಿಂದ M1 ಬಿಂದುಗಳ ನಡುವಿನ ಅಂತರ ಒಟ್ಟು ವೆಚ್ಚವಾಗಿರುತ್ತದೆ. M ಮತ್ತು P1 ಬಿಂದುಗಳ ನಡುವಿನ ಅಂತರ ಒಟ್ಟು ಬದಲಾಗುವ ವೆಚ್ಚವಾಗಿದೆ. OQ ಪ್ರಮಾಣದ ಉತ್ಪಾದನೆಯಲ್ಲಿ ಒಟ್ಟು ವೆಚ್ಚ QP ಪ್ರಮಾಣದಷ್ಟಿರುತ್ತದೆ. OQ ಪ್ರಮಾಣದ ಉತ್ಪಾದನೆಯಲ್ಲಿ ಅದು Q1 P1 ಪ್ರಮಾಣಕ್ಕೆ ಸಮವಾಗಿರುತ್ತದೆ. ಚಿತ್ರದಲ್ಲಿ ತೋರಿಸಿದಂತೆ OQ ಮತ್ತು OQ1 ಪ್ರಮಾಣದ ಉತ್ಪಾದನೆಯಲ್ಲಿ ಸ್ಥಿರ ವೆಚ್ಚ ಒಂದೇ ಮಟ್ಟದಲ್ಲಿರುತ್ತದೆ. ಆದರೆ ಬದಲಾಗುವ ವೆಚ್ಚ OQ ಉತ್ಪಾದನೆಯಲ್ಲಿ MP ಮತ್ತು OQ1 ಉತ್ಪಾದನೆಯಲ್ಲಿ M1 P1 ಆಗಿರುತ್ತದೆ. ಮತ್ತೆ ನಾವು ಎರಡನೇದಾಗಿ ಸರಾಸರಿ ಮತ್ತು ಸೀಮಾಂತ ವೆಚ್ಚದ ರೇಖೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಅಲ್ಪಾವಧಿಯ ಉತ್ಪಾದನಾ ವೆಚ್ಚ ವಿಶ್ಲೇಷಣೆಯಲ್ಲಿ ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚಗಳ ನಡುವಿನ ಸಂಬಂಧವನ್ನು ತಿಳಿಯಬೇಕಾಗುತ್ತದೆ. ಒಟ್ಟು ವೆಚ್ಚವು ಮತ್ತು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚಗಳ ಒಟ್ಟು ಮೊತ್ತವಾಗಿರುತ್ತದೆ. ಸರಾಸರಿ ವೆಚ್ಚ ಎಂದರೆ ಪ್ರತಿ ಉತ್ಪಾದನಾ ವಸ್ತುವಿನ ವೆಚ್ಚವಾಗಿರುತ್ತದೆ. ಸೀಮಾಂತ ವೆಚ್ಚವೆಂದರೆ ವಸ್ತುವಿನ ಒಂದು ಹೆಚ್ಚುವರಿ ಘಟಕವನ್ನು ಉತ್ಪಾದಿಸಿದಾಗ ಆ ಘಟಕದ ಉತ್ಪಾದನೆಗೆ ತಗಲುವ ವೆಚ್ಚವಾಗಿರುತ್ತದೆ. ಈ ಒಂದು ಸೀಮಾಂತ ಮತ್ತು ಸರಾಸರಿ ವೆಚ್ಚವನ್ನು ಒಂದು ರೇಖಾಚಿತ್ರದ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. ಈ ರೇಖಾಚಿತ್ರದ ಪ್ರಕಾರ
ಒಟ್ಟು ಎರಡು ರೇಖೆಗಳನ್ನು ಈ ರೇಖಾಚಿತ್ರದಲ್ಲಿ ನಾವು ನೋಡಬಹುದಾಗಿದೆ. ಅವುಗಳಲ್ಲಿ ಎಂ ಸಿ ಸೀಮಾಂತ ವೆಚ್ಚ ರೇಖೆ ಮತ್ತು ಎ ಸಿ ಸರಾಸರಿ ವೆಚ್ಚದ ರೇಖೆಗಳಾಗಿವೆ. ಇಲ್ಲಿ ನಾವು ಸರಾಸರಿ ಮತ್ತು ಸೀಮಾಂತ ವೆಚ್ಚದ ನಡುವಿನ ಸಂಬಂಧವನ್ನು ನಾವು ತಿಳಿದುಕೊಳ್ಳೋಣ. ಈ ರೇಖಾಚಿತ್ರದ ಪ್ರಕಾರ ಸರಾಸರಿ ವೆಚ್ಚವು ಕಡಿಮೆಯಾದಾಗ ಸೀಮಾಂತ ವೆಚ್ಚವೂ ಸಹ ಕಡಿಮೆಯಾಗುತ್ತದೆ. ಸರಾಸರಿ ವೆಚ್ಚವು ನಿಧಾನವಾಗಿ ಇಳಿದರೆ ಸೀಮಾಂತ ವೆಚ್ಚವು ವೇಗವಾಗಿ ಇಳಿಯುತ್ತದೆ. ಆದ್ದರಿಂದ ಸರಾಸರಿ ಮತ್ತು ಸೀಮಾಂತ ವೆಚ್ಚ ರೇಖೆಗಳೆರಡೂ ಕೆಳಮುಖವಾಗಿ ಚಲಿಸುತ್ತವೆ. ಅದೇ ರೀತಿಯಾಗಿ ಸರಾಸರಿ ವೆಚ್ಚವು ಏರುತ್ತಿರುವಾಗ ಸೀಮಾಂತ ವೆಚ್ಚವು ಏರುತ್ತಿರುತ್ತದೆ. ಸರಾಸರಿ ವೆಚ್ಚ ನಿಧಾನಗತಿಯವಾಗಿ ಹೆಚ್ಚಾದರೆ ಸೀಮಾಂತ ವೆಚ್ಚವು ಶೀಘ್ರವಾಗಿ ಹೆಚ್ಚಾಗುತ್ತದೆ. ಈ ಎರಡು ರೇಖೆಗಳು ಕೂಡ ನಮಗೆ ಈ ರೇಖಾಚಿತ್ರದಲ್ಲಿ ಟಿ ಬಿಂದುವಿನಲ್ಲಿ ಛೇದಿಸಿರುತ್ತವೆ ಅಂತೇಳಿ ಕಾಣ್ತೀವಿ. ಸರಾಸರಿ ವೆಚ್ಚವು ಅತ್ಯಂತ ಕಡಿಮೆ ಇದ್ದಾಗ ಸೀಮಾಂತ ವೆಚ್ಚ ಅದಕ್ಕೆ ಸಮನಾಗಿರುತ್ತದೆ. ಆದುದರಿಂದ ಈ ಸಮಗೊಳ್ಳುವ ಬಿಂದುವಿನಲ್ಲಿ ಸೀಮಾಂತ ವೆಚ್ಚದ ರೇಖೆ ಸರಾಸರಿ ವೆಚ್ಚದ ರೇಖೆ ಛೇದಿಸುತ್ತದೆ. ಸರಾಸರಿ ವೆಚ್ಚ ಏರಿದಾಗ ಸೀಮಾಂತ ವೆಚ್ಚವು ಸರಾಸರಿ ವೆಚ್ಚಕ್ಕಿಂತ ಅಧಿಕವಾಗಿರುತ್ತದೆ. ನೆಕ್ಸ್ಟ್ ನಮಗೆ ಮೂರನೇದಾಗಿ ದೀರ್ಘಾವಧಿಯಲ್ಲಿ ಉತ್ಪಾದನಾ ವೆಚ್ಚದ ರೇಖೆಗಳನ್ನು ತಿಳಿದುಕೊಳ್ಳೋಣ. ದೀರ್ಘಾವಧಿಯಲ್ಲಿ ಉದ್ಯಮವು ಬದಲಾದ ಬೇಡಿಕೆಗಳನ್ನು ಎದುರಿಸಲು ತನ್ನ ಗಾತ್ರ, ಉತ್ಪನ್ನದ ಪ್ರಮಾಣ ಮತ್ತು ಪೂರೈಕೆ ಪ್ರಮಾಣವನ್ನು ಬದಲಿಸಬಹುದು. ಅಂದರೆ ದೀರ್ಘಾವಧಿಯಲ್ಲಿ ಸಾಕಷ್ಟು ದೀರ್ಘಾವಧಿಯಲ್ಲಾಗಿರುವುದರಿಂದ ಪೂರೈಕೆ ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಚಿಸಲು ಸಾಧ್ಯವಿರುತ್ತದೆ. ಅದು ತನ್ನ ಸ್ಥಾವರ ಸಾಮರ್ಥ್ಯಗಳನ್ನು, ಗಾತ್ರಗಳನ್ನು, ಸಂಖ್ಯೆಗಳನ್ನು ಹೆಚ್ಚಿಸಬಹುದಾಗಿದೆ. ಅಲ್ಪಾವಧಿಯ ಸಣ್ಣ ಪ್ರಮಾಣದ ಉತ್ಪಾದನೆಯನ್ನು ದೀರ್ಘಾವಧಿಯಲ್ಲಿ ದೊಡ್ಡ ಪ್ರಮಾಣದ ಉತ್ಪಾದನೆಯನ್ನಾಗಿ ಪರಿವರ್ತಿಸಬಹುದಾಗಿದೆ. ಇದರಿಂದ ದೀರ್ಘಾವಧಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ತರಲು ಸಾಕಷ್ಟು ಸಮಯಾವಕಾಶ ಇರುತ್ತದೆ. ಆದುದರಿಂದ ದೀರ್ಘಾವಧಿಯಲ್ಲಿ ಎಲ್ಲ ರೀತಿಯ ಬದಲಾಗುವ ವೆಚ್ಚಗಳಾಗಿರುತ್ತವೆ. ಆದರೆ ದೀರ್ಘಾವಧಿಯಲ್ಲಿ ಸ್ಥಿರ ವೆಚ್ಚಗಳು ಸೇರಿದಂತೆ ಯಾವುದೂ ಸ್ಥಿರವಾಗಿರುವುದಿಲ್ಲ. ಈ ಸ್ಥಿರ ವೆಚ್ಚದ ರೇಖೆಗಳನ್ನು ನಾವು ದೀರ್ಘಾವಧಿಯಲ್ಲಿ ತಿಳಿದುಕೊಳ್ಳೋಣ. ದೀರ್ಘಾವಧಿಯಲ್ಲಿ ಸರಾಸರದ ವೆಚ್ಚದ ರೇಖೆಗಳು. ದೀರ್ಘಾವಧಿಯಲ್ಲಿ ಸರಾಸರಿ ವೆಚ್ಚದ ರೇಖೆಗಳು ಅನೇಕ ಅಲ್ಪಾವಧಿಯ ಸರಾಸರಿ ಮತ್ತು ವೆಚ್ಚದ ರೇಖೆಯ ಒಗ್ಗೂಡಿಕೆಯಾಗಿರುತ್ತದೆ. ಇದನ್ನು ಒಂದು ರೇಖಾಚಿತ್ರದ ಮೂಲಕ ತಿಳಿದುಕೊಳ್ಳೋಣ. ಈ ರೇಖಾಚಿತ್ರದ ಪ್ರಕಾರ ಎಸ್ ಎ ಒನ್, ಎಸ್ ಎ ಟು ಮತ್ತು ಎಸ್ ಎ ತ್ರೀ ಮತ್ತು ಎಸ್ ಎ ಸಿ ಫೋರ್ ಅಲ್ಪಾವಧಿಯ ವಿವಿಧ ಸರಾಸರಿ ವೆಚ್ಚದ ರೇಖೆಗಳಾಗಿರುತ್ತವೆ. M1, M2, M3ಗಳು ಆಯಾ ಅಲ್ಪಾವಧಿಯಲ್ಲಿನ ಉತ್ಪಾದನಾ ಪ್ರಮಾಣವನ್ನು ತೋರಿಸುತ್ತವೆ. ಈ ನಾಲ್ಕು ಅಲ್ಪಾವಧಿ ಸರಾಸರಿ ವೆಚ್ಚದ ಕನಿಷ್ಠ ಬಿಂದುಗಳನ್ನು ಸೇರಿಸಿದಾಗ ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆ LAC ನಮಗೆ ಲಭ್ಯವಾಗುತ್ತದೆ ಅಂತೇಳಿ ತಿಳ್ಕೋಬೇಕಾಗುತ್ತೆ. ಈ ರೇಖೆ ಸಹ ಇಂಗ್ಲಿಷ್ ವರ್ಣಮಾನೆಯ ಯು ಆಕಾರವಾಗಿರುತ್ತದೆ. ಅದೇ ರೀತಿಯಾಗಿ ನಾವು ದೀರ್ಘಾವಧಿಯಲ್ಲಿ ಸೀಮಾಂತ ವೆಚ್ಚದ ರೇಖೆಗಳನ್ನು ತಿಳಿದುಕೊಳ್ಳೋಣ. ಈ ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆ ಮಾದರಿಯಲ್ಲಿ ನಮಗೆ ದೀರ್ಘಾವಧಿಯಲ್ಲಿ ಸೀಮಾಂತ ವೆಚ್ಚದ ರೇಖೆಯು ಪ್ರತಿ ಸಮಯದ ನಿರ್ದಿಷ್ಟ ಉತ್ಪಾದನೆಗೆ ಸಂಬಂಧಿಸಿದಂತೆ ಒಟ್ಟು ವೆಚ್ಚದ ರೇಖೆಯು ವಿವಿಧ ಬಿಂದುವಿನ ಹರಿವಿನಿಂದ ಮೂಲಕ ಪಡೆಯಬಹುದಾಗಿದೆ. ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆಯು ಸಹ ಚಪ್ಪಟೆ ಯು ಆಕಾರವನ್ನು ಹೊಂದಿರುತ್ತದೆ. ಅದು ದೀರ್ಘಾವಧಿಯಲ್ಲಿ ಉತ್ಪಾದನೆ ವಿಸ್ತರಿಸಿದಂತೆ ಏರಿಕೆಯ ಪ್ರತಿಫಲ ನಿಯಮ ಆಚರಣೆಯ ಕಾರಣದಿಂದ ದೀರ್ಘಾವಧಿ ಸೀಮಾಂತ ವೆಚ್ಚದ ಆರಂಭದಲ್ಲಿ ಕಡಿಮೆಯಾಗಿರುತ್ತದೆ. ಆದರೆ ಒಂದು ಹಂತದ ನಂತರ ಅದು ಏರುತ್ತದೆ ಎಂಬುದನ್ನು ಸೂಚಿಸುತ್ತದೆ. ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆಯ ವರ್ತನೆಯನ್ನು ಈ ಮುಂದಿನ ರೇಖಾಚಿತ್ರದಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಈ ಒಂದು ರೇಖಾಚಿತ್ರದಲ್ಲಿ LMC ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆ ಹಾಗೂ LAC ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆಯಾಗಿದೆ. ಈ ಎರಡೂ ರೇಖೆಗಳ ನಡುವಿನ ಸಂಬಂಧವನ್ನು
ಈ ರೀತಿಯಾಗಿ ನಾವು ವ್ಯಕ್ತಪಡಿಸಬಹುದಾಗಿದೆ. ಮೊದಲಿಗೆ ನಮಗೆ ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆ ಎಲ್ಎಸಿ ಇಳಿಮುಖವಾದಾಗ ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆ ಎಲ್ಎಂಸಿ ಸಹ ಇಳಿಮುಖವಾಗಿರುತ್ತದೆ. ಆದರೆ ಎಲ್ಎಂಸಿ ಮತ್ತು ಎಲ್ಎಸಿಗಿಂತ ನಿಧಾನಗತವಾಗಿ ಇಳಿಯುತ್ತದೆ. ಒಂದು ಹಂತದಲ್ಲಿ ಎಲ್ಎಸಿ ಇಳಿಕೆಯಾಗುತ್ತಿದ್ದರೂ ಸಹ ಎಲ್ಎಂಸಿ ಏರಿಕೆಯಾಗಿರುತ್ತದೆ. ಆದರೂ ಎಲ್ಎಂಸಿಯು ಎಲ್ಎಸಿಗಿಂತ ಕಡಿಮೆಯಾಗಿಯೇ ಇರುತ್ತದೆ. ಕೊನೆಯದಾಗಿ ಎಲ್ಎಸಿ ಕನಿಷ್ಠವಾಗಿದ್ದಾಗ ಎಲ್ಎಂಸಿ ಮತ್ತು ಎಲ್ಎಸಿಗಳು ಸಮಗೊಳ್ಳುತ್ತವೆ. ಅಂದರೆ ಎಲ್ಎಂಸಿಯು ಎಲ್ಎಸಿ ರೇಖೆಯ ಕನಿಷ್ಠ ಬಿಂದುವನ್ನು ಛೇದಿಸುತ್ತವೆ. ಸ್ಪರ್ಶಿಸುವ ಬಿಂದುವಿನ ನಂತರ ಎಲ್ಎಂಸಿ ಮತ್ತು ಎಲ್ಎಸಿ ರೇಖೆಗಳೆರಡೂ ಮೇಲ್ಮುಖವಾಗಿ ಚಲಿಸುತ್ತವೆ. ಈ ಹಂತದಲ್ಲಿ ಎಲ್ಎಂಸಿ ಮತ್ತು ಎಲ್ಎಸಿಗಿಂತ ಜಾಸ್ತಿಯಾಗಿರುತ್ತವೆ. ಹಾಗಾಗಿ ಎಲ್ಎಂಸಿ ರೇಖೆ ಎಲ್ಎಸಿ ರೇಖೆಯ ಮೇಲ್ಭಾಗದಲ್ಲಿರುತ್ತವೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಾವು ಈವರೆಗೂ ವೆಚ್ಚದ ರೇಖೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಧನ್ಯವಾದಗಳು.